ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ. ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಸುದ್ದಿಗೆ ಕೆ ಜಯಪ್ರಕಾಶ್ ಹೆಗ್ಡೆ ಖುದ್ದಾಗಿ ಖಡಕ್ ಉತ್ತರ ನೀಡಿದ್ದಾರೆ. ಕೋಟಾದಲ್ಲಿ ಮಾತನಾಡಿದ ಅವರು, ಇದು ಗಾಳಿ ಸುದ್ದಿಯಲ್ಲ, ಇದು ಸೃಷ್ಟಿ ಮಾಡಿದ ಸುದ್ದಿ. ನನ್ನ ಕುರಿತು ಸುದ್ದಿ ಹಾಕುವ ಮೊದಲು ನನ್ನ ಬಳಿ ಮಾತನಾಡಿ ಆ ಬಗ್ಗೆ ಸ್ಪಷ್ಟನೆ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸುಮ್ಮನೆ ಊಹಾಪೋಹಗಳನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟರೆ ನಮ್ಮ ಕಾರ್ಯಕರ್ತರಿಗೆ ಗೊಂದಲವಾಗುತ್ತೆ. ನಾನು ಸಂಸದನಾಗಿದ್ದಾಗಲೂ ಕೂಡ ಅಹಮದ್ ಪಟೇಲ್ ಅವರನ್ನ ಭೇಟಿಯಾಗಿದ್ದೆ. ಕುಮಾರಸ್ವಾಮಿ ಅವರು, ರಾಜ್ಯದ ಮುಖ್ಯಮಂತ್ರಿಗಳು ಅವರ ಭೇಟಿಯನ್ನು ತಪ್ಪಾಗಿ ಅರ್ಥೈಸಬೇಡಿ. ಬಿಜೆಪಿ ಪಕ್ಷ ಅವಕಾಶ ನೀಡಿದರೆ ಮತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಭ್ಯರ್ಥಿಯಾಗುತ್ತೇನೆ, ಇದು ಪಕ್ಷಕ್ಕೆ ಬಿಟ್ಟ ತೀರ್ಮಾನ ಅಂತ ಹೇಳಿದ್ದಾರೆ. ನಾನು ಅದನ್ನೇ ಪತ್ರಕರ್ತರ ಹತ್ರ ರಿಕ್ವೆಸ್ಟ್ ಮಾಡುವುದಿಷ್ಟೇ. ಯಾವುದೇ ನನ್ನ ಬಗ್ಗೆ ಹೇಳಿಕೆಯನ್ನ ಅವರು ನನ್ನ ಬಾಯಲ್ಲಿ ಹಾಕಬಾರ್ದು, ನನ್ನ ಹತ್ರ ಕೇಳಿ ಅವ್ರು ಹಾಕಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇಟ್ಸ್ ಓನ್ಲಿ ರಿಕ್ವೆಸ್ಟ್. ನಾನು ಯಾವತ್ತೂ ಇಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನೇನಾದರೂ ಹೇಳಿಕೆಯನ್ನು ಕೊಡೋದಿದ್ರೆ ನಿಮ್ಮೆಲ್ಲರೂ ಒಬ್ಬರಿಗೆ ಕೊಡೋದಿಲ್ಲ, ಎಲ್ಲರನ್ನೂ ಕರೆದು ಹೇಳ್ತೇನೆ. ಇದು ಗಾಳಿ ಸುದ್ದಿ ಅಲ್ಲ, ಅದು ಸೃಷ್ಟಿ ಮಾಡಿದ ಸುದ್ದಿ. ಗಾಳಿ ಸುದ್ದಿ ಅಲ್ಲ ಅದು. ಅವರು ನಾನು ಯಾರ್ದೋ ಒಂದು ಇದನ್ನು ನೋಡಿದೆ, ನಮ್ಮ ಹತ್ರ ದಾಖಲೆ ಇದೆ, ದಾಖಲೆ ತೋರಿಸ್ಲಿ. ದಾಖಲೆ ತೋರಿಸಿದೆ, ನಾನು ಅದಕ್ಕೆ ಉತ್ತರವನ್ನು ಹೇಳ್ತೇನೆ. ದಾಖಲೆ ಇಲ್ಲದೆ ದಾಖಲೆ ಇದೆ ಅಂತ ಜನರನ್ನು ನಂಬ